ಇನ್ನು ಪ್ರಜ್ವಲ್ ಕೇಸ್ನಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗೋ ಸಾಧ್ಯತೆ ಇದೆ. ಸದ್ಯ ಎಸ್ಐಟಿ ಕಚೇರಿಯಲ್ಲಿ 4 ಸಂತ್ರಸ್ತೆಯರಿದ್ದಾರೆ. 4 ಮಂದಿಗೂ ಕೂಡ ಮಹಿಳಾ ಪೊಲೀಸರು ಭದ್ರತೆಯನ್ನು ಕೊಟ್ಟಿದ್ದಾರೆ. ಎಲ್ಲ 4 ಸಂತ್ರಸ್ತೆಯರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಆಗಿದೆ. ಈಗಾಗಲೇ 4 ಮಂದಿಯಿಂದ 164 ಹೇಳಿಕೆಯನ್ನು ದಾಖಲು ಮಾಡಿದ್ದಾಗಿದೆ. ಸದ್ಯದಲ್ಲೇ ಮತ್ತೊಂದು ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ಗೆ ಎಸ್ಐಟಿ ಮೂಲಗಳಿಂದ ಲಭ್ಯವಾಗ್ತಾ ಇರೋ ಮಾಹಿತಿ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಅಂದ್ರೆ ಮತ್ತೆ 3 ಮಹಿಳೆಯರು ಮುಂದೆ ಬಂದಿದ್ರು ದೂರು ದಾಖಲಿಸೋದಕ್ಕೆ ಅನ್ನೋ ಮಾಹಿತಿ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಕರಣ ದಾಖಲಾಗೋ ಸಾಧ್ಯತೆನ? ಸಹ ಇದೇ ವಿಚಾರವಾಗಿ ಸಾಕಷ್ಟು ನ್ಯೂಸ್ ಫಸ್ಟ್ ಸುದ್ದಿಯನ್ನು ಕೂಡ ಮಾಡಿತ್ತು. ಯಾಕೆಂತಂದ್ರೆ ಎಸ್ಐಟಿ ಅಧಿಕಾರಿಗಳ ಮೂಲದ ಪ್ರಕಾರ ಏನು 4 ಜನ ಸಂತ್ರಸ್ತ ಮಹಿಳೆಯರು ಈಗಾಗಲೇ ಎಸ್ಐಟಿ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಮತ್ತೆ ಅವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ, ಮತ್ತೆ ದೂರು ದಾಖಲು ಮಾಡಲಿಕ್ಕೂ ಕೂಡ ಸಿದ್ಧರಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಅದೇ ನಿಟ್ಟಿನಲ್ಲಿ ಈಗಾಗಲೇ 4 ಸಂತ್ರಸ್ತೆಯರು ಬೆಳಗ್ಗೆಯಿಂದಲೂ ಸಹ ಎಸ್ಐಟಿಯಲ್ಲಿ ಇದ್ದು ಎಸ್ಐಟಿ ಅಧಿಕಾರಿಗಳ ಭದ್ರತೆಯಲ್ಲಿದ್ದಾರೆ. ಈಗಾಗಲೇ ಅವ್ರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬಂದಿರುವಂತಹದ್ದು. ಯಾಕೆಂತಂದ್ರೆ ಈಗಾಗಲೇ ನಾವು ನೋಡಿದ ಪ್ರಕಾರ ಸಾಕಷ್ಟು ಒಂದು ಕಿಡ್ನಾಪ್ ಪ್ರಕರಣ ಆಗಿರ್ಬೋದು ಅಥವಾ ಈ ರೀತಿಯಾದಂಥ ಪ್ರಕರಣಗಳು ಮರುಕಳಿಸಿದ್ರೆ ಎಲ್ಲೋ ಒಂದು ಕಡೆ ನಮಗೆ ಥ್ರೆಟ್ ಆಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಇಂಜರಿತಾ ಇದ್ರು. ಈಗ ಅದೆಲ್ಲವನ್ನು ಬಿಟ್ಟು ಈಗಾಗಲೇ ಧೈರ್ಯದಿಂದ ಮುಂದೆ ಬಂದು ಒಂದು ಕಂಪ್ಲೇಂಟನ್ನು ಕೂಡ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಮೂಲ ಪ್ರಕಾರ ಕಂಪ್ಲೇಂಟ್ ಕೂಡ ಕೊಡಲಾಗಿದೆ. 164 ಸ್ಟೇಟ್ಮೆಂಟ್ ಕೂಡ ಆಗಲಾಗಿದೆ. ಜೊತೆಗೆ ಎಫ್ಐಆರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಇಂದು ದಾಖಲಾಗುವ ಎಲ್ಲ ಸಾಧ್ಯತೆ ಕೂಡ ಇದೆ ಅನ್ನುವಂತಹದ್ದು ಎಸ್ಐಟಿ ಅಧಿಕಾರಿಗಳ ಮೂಲಗಳು ತಿಳಿಸಿರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.